ಈ ಕೂದಲನ್ನ ಯಾವಾಗ ಬಳಸಿದ್ರು, ಯಾಕೆ ಬಳಸಿದ್ರು ಗೊತ್ತಿಲ್ಲ ಸರ್. ದಿನಾ ಕುಡಿತಿದ್ರು ಸರ್, ಅದ್ರ ಜೊತೆಗೆ ಏನೇನೋ ಔಷಧಿನೂ ತಗೋತಿದ್ರು ಸರ್. ನಿನ್ನೆ ಕಾಲೇಜಿಂದ ಸಾಹೇಬರು ಹೊಸಿ ಜಲ್ದಿನೇ ಬಂದ್ರು ಸರ್, ಯಾವ್ದೋ ಹೆಣ್ಮಗಳು ಅವಮಾನ ಮಾಡಲು ಅಂತ ತುಂಬಾ ನೊಂದ್ಕೊಂಡಿದ್ರು ಸರ್. ಈ ಫೋಟೋಲಿರೋರು ಯಾರು ಗೊತ್ತಾ ನಿಮಗೆ? ಇಲ್ಲ ಸರ್, ಆದ್ರೆ ಅವಾಗವಾಗಿ ಫೋಟೋ ನೋಡಿ ಅಳ್ತಾ ಇರೋರು ಸರ್. ನಿನ್ನೆ ಯಾರಾದ್ರೂ ಮನೆಗೆ ಬಂದಿದ್ರ? ನಿನ್ನೆ ಯಾರು ಬಂದಿಲ್ಲ ಸರ್, ಆದ್ರೆ ಮೊನ್ನೆ ಯಾರೋ ಇಬ್ರು ಕಾಲೇಜ್ ಹುಡುಗರು ಬಂದಿದ್ರು. ಅವ್ರು ಯಾರು ಗೊತ್ತಾ ನಿಮಗೆ? ಗೊತ್ತಿಲ್ಲ ಸರ್. ಆ ಕಾಲೇಜ್ ಹುಡುಗರ ನೋಡಲಿ, ನಾನು ಸಾಯಲಿ ಶವ ಸದೃಶ ಶಾಲಿ ವಾಹನ. ಈ ಕಾಗದ ಬರೆಯುವಾಗ ನೀರಿದ್ದ? ಇಲ್ಲ ಸರ್, ದಿನ ಹಿಂಗೆ ಏನೇನಾರ ಬರೆಯೋರು. ಹಲೋ ಸರ್, ಇಲ್ಲಿ ಸಿಕ್ಕಿರ ಬಾಡಿದ್ರು ಪ್ರಿನ್ಸಿಪಾಲ್ ಬ್ಲಡ್ ಗ್ರೂಪ್ ಒಂದೇ ಇದೆ, ಏನ್ ಮಾಡ್ಲಿ ಸರ್? ನಾನ್ ಸಾಯ್ತೀನಿ ಅಂತ ಅವರೇ ಕಾಗದ ಬರೆದಲ್ಲಿ ಇಟ್ಟಿದ್ದಾರೆ. ಸೂಯಿಸೈಡ್. ಹೌದಾ ಸರ್? ಮುಂದೆ ಶವನ ಕಾಲೇಜಿಗೆ ಕಳ್ಸಿಕೊಡು. ಸಾಹೇಬ್ರೇ, ನಮ್ ಪ್ರಿನ್ಸಿಪಾಲ್ ಸಾಹೇಬ್ರು ಸತ್ತೋದ್ರ? ಹೌದಪ್ಪ. ಸರ್ ಊಟ ಹೇಳದ ಸರ್? ಏಯ್, ಕೆಲಸ ನೋಡಗ. ಹ್ಞೂ ಸರ್. ನೆನ್ನೆ ಪ್ರಿನ್ಸಿಪಾಲ್ರು ನಿನ್ನ ಕೆನ್ನೆಗೆ ಹೊಡೆದಿದ್ದಾರೆ. ಹಾಂ ಸರ್. ಪ್ರಿನ್ಸಿಪಾಲ್ರು ಸೂಯಿಸೈಡ್ ನೋಟಲ್ಲಿ ನಿನ್ನಿಂದ ತುಂಬ ಅವಮಾನ ಆಗಿದೆ ಅಂತ ಬರೆದಿದ್ರು, ಅದಕ್ಕೆ ಕೇಳಿದೆ. ಸರ್, ನೆನ್ನೆ ರಾತ್ರಿ ಹಾಸ್ಟೆಲಿಂದ ತಪ್ಪಿಸ್ಕೊಂಡಿದ್ರಲ್ಲ ಪ್ರಳಯ ಅಂತ ಬಂದವ್ರೆ ನೋಡಿ ಸರ್. ಓ, ತಾವು ಬನ್ನಿ ಸರ್, ದಯಮಾಡಿಸಿ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ತಪ್ಪಾಯ್ತು ಸರ್. ತಪ್ಪೇನಕ್ಕಾಯ್ತು? ಏನಿಲ್ಲ ಸರ್. ರಾತ್ರಿ ಎಲ್ಲಿದ್ರಿ? ಸ್ಮೆಲ್ ಇಲ್ಲೋರ್ಗೂ ಬರ್ತಾ ಇದೆ. ಹೊರಗಡೆ ಇದ್ದು ಸರ್. ಅದೇ ಎಲ್ಲಿ ಅಂತ? ಎಣ್ಣೆ ಹೊಡೆದ್ಬಿಟ್ಟಿದ್ದು, ಹಾಸ್ಟೆಲ್ ಗೇಟ್ ಹಾಕ್ಬಿಟ್ಟಿದ್ರು, ಟೆರಸ್ ಮೇಲೆ ಮಲ್ಕೊಬಿಟ್ಟಿದ್ರು ಸರ್. ಮೊನ್ನೆ ಪ್ರಿನ್ಸಿಪಲ್ ಮನೆಗೆ ಹೋಗಿದ್ರಂತೆ, ಅಲ್ಲೇನಾಯ್ತು? ಏನಿಲ್ಲ ಸರ್, ಅವ್ರು ಆಡು ಕತೆ ಹೇಳಿದ್ರು ಸರ್, ಕೇಳ್ಕೊ ಬಂದು ಸರ್. ಏನ್ ಪ್ರಿನ್ಸಿಪಾಲ್ರು ಸಿನಿಮಾ ಮಾಡ್ತಾ ಇದಾರ? ಏನಿಲ್ಲ ಸರ್. ಅರಮಗವ್ರೆ? ಎಲ್ಲವ್ರೆ? ಮೊನ್ನೆ ಅವ್ರು ಹೋಗಿದ್ದಾಗ ಅಲ್ಲಿ ಏನೋ ಔಷಧಿ ಏನೋ ಕೇಳಿದ್ರು ಸರ್, ಇಂಜೆಕ್ಷನ್ ಚುಚ್ಬಿಟ್ಟು ಬಂದು ಸರ್. ಹ್ಞೂ ಸರ್. ಪ್ರಿನ್ಸಿಪಾಲ್ರನ್ನ ಕೊಲೆ ಮಾಡಿದವ್ರು ಯಾರು? ಕೊಲೆ? ಅಯ್ಯೋ, ನಮ್ಮ ತಾಯಿ ಸತ್ತೋಗಿಲ್ಲ ಸರ್, ನಮ್ಮ ಅವರಾಡು ಇಲ್ಲ ಸರ್. ಏಯ್ ಮಚ್, ಪ್ರಿನ್ಸಿಪಾಲ್ ಹೋಗ್ಬಿಟ್ರ ಸರ್? ಏನು ಹೇಳಿ ಸರ್? ಇನ್ವೆಸ್ಟಿಗೇಷನ್ ಮಾಡ್ತಿರೋ ನಾನಾ ನೀನಾ? ನೀವೇ ಸರ್. ದಿನ ಮೂರು ಜನ ಪೊಲೀಸ್ ಸ್ಟೇಷನ್ಗೆ ಬಂದು ಸೈನ್ ಮಾಡಬೇಕು. ನನ್ನ ಕೇಳದೆ ಊರು ಬಿಟ್ರೆ ಗೊತ್ತಲ್ಲ, ಬೆಂಡೆತ್ ಬಿಡ್ತೀನಿ. ನಮ್ಮ ಕಡೆ ಫಾರ್ಮಾಲಿಟೀಸ್ ಎಲ್ಲ ಮುಗ್ದಿದೆ, ಬಾಡಿ ಕಲೆಕ್ಟ್ ಮಾಡಿಕೊಂಡು ಮುಂದೆ ಅದೇನು ನೋಡಿ ಸರ್. ಹ್ಞೂ ಸರ್. ಪ್ರಿನ್ಸಿಪಲ್ ಬದುಕವ್ರೆ. ಅವಳಿಗೆ ಹೇಳ ಪ್ರಿನ್ಸಿಪಲ್ ಬದುಕವ್ರೆ. ನಾವೇ ಫ್ರಿಜ್ ಕೇಳಕ್ ಕಟ್ ಹಾಕಿದೀವಿ. ನಮ್ಗೂ ಗೊತ್ತಿಲ್ಲ ಈಗ ಏನ್ ಮಾಡೋಣ ಅಂತೀರಾ ಸರ್? ಏನ್ ಮಾಡೋದು ಅಂದ್ರೆ ಒಂದ್ ನಿರ್ಧಾರ ತಗೊಳ್ಳೇಬೇಕಪ್ಪ. ಹೇಳ್ರಿ, ಏನ್ ಮಾಡೋಣ? ಶವನ ಸೆಂಟ್ರಲ್ ಇಟ್ಟು ಕೈ ತೊಳ್ಕೊಳ್ಳೋಣ. ಬೇರೆ ಮಾತೆ ಬೇಡ. ಇದೇನ್ ಡ್ರಾಮಾ ಕೆಟ್ಟೋಯ್ತಾ? ಪ್ರಿನ್ಸಿಪಾಲ್ ಹೆಣ ಡ್ಯಾನ್ಸ್ ಮಾಡುತ್ತೆ, ಜನ ನೋಡಿ ಚಪ್ಪಾಳೆ ತರ್ತಾರೆ ಅನ್ನೋಕೆ. ಅವ್ರ ಕಡೆ ಅವರು ಸಂಬಂಧಿಕರು ಯಾರಿದ್ದಾರೆ ಬೆಂಕಿ ಕೊಡ? ಎಂಟೆ ಬಿಟ್ಟೋಗಿದ್ದಾರೆ, ಅವ್ರು ಯಾರು ಅಂತ ಗೊತ್ತಿಲ್ಲ, ಮಕ್ಕಳು ಇದಾವೆ ಇಲ್ವೋ ಅಂತ ಗೊತ್ತಿಲ್ಲ. ಪೇಪರ್ ಗೆ ಹಾಕ್ಸೋಣ, ಬಂದ್ರೆ ಬರ್ಲಿ, ಬರ್ಲಿಲ್ಲ ಅಂದ್ರೆ ನಾವೇ ಹೆಣ ಸೋಡೋಣ. ಕರೆಕ್ಟ್. ಮುಂದಿನ ಕಾರ್ಯ ಮಾಡೋಣ, ಬನ್ನಿ. ಕನ್ನಡ ಕಲಾಭಿಮಾನಿಗಳೇ, ಮುಂದಿನ ಸೌ ಶೈಕ್ಷಣಿಕ ನಾಟಕ ಸಾಲಿ ವಾಹನ ನೆನ್ನೆ ಕೂದಿತ್ತು, ಇವತ್ತಿಲ್ಲ. ಪ್ರಾಣ ಹೋಯ್ತಾದ ಸಮಸ್ಯೆ ಇಲ್ಲ. ಏನಾಗ್ಲ ಸಮಸ್ಯೆ ಇಲ್ಲ ನಿಮಗೆ? ಒಂದ್ ಕೊಲೆ ಮಾಡಿ ಹಲಕಿಸಿದ ನಿಂತ್ಕೊಂಡಿದ್ಯಲ್ಲ, ಹೊಟ್ಟೆ ಕ್ರಿಮಿನಲ್ ನೀನು. ತಗಳಪ್ಪ, ಹುಡುಗಿರು ಲವ್ ಮಾಡ್ತಿದೀವಿ ಅಂದ್ರೆ ನಂಬಲ್ಲ, ಕ್ರೈಮ್ ಅನ್ನು ನಂಬ್ಕೊಂಡ್ಬಿಡ್ತವೆ. ರೇ ಅವಯ್ಯ ಬದ್ಕೊಂಡ್ರೆ ನಿಮ್ ಅಪ್ರಾಣೆಗೂ. ಅಪ್ಪ ನಾಣೆ ಎಲ್ಲ ಬೇಡ. ಹೋಗ್ರಿ ನಿಮ್ಮ ಅವರಾಣೆಗೆ. ನೋಡ್ಬೇಕು ಅಂತ ಹೇಳಕ್ ಇಷ್ಟೆಲ್ಲ ಸೀನಾ? ಬನ್ರಿ ತೋರಿಸ್ತೀನಿ. ಕ್ಷಮಿಸಿ, ಸೋ ಕ್ಯಾನ್ಸರ್.